ಸಮಸ್ತ ನಾಡಿನ ಜನತೆಗೂ ಹಾಗೂ ಹೆಚ್ಚಾಗಿ ನನ್ನ ವಾರ್ಡ್ನ ಎಲ್ಲ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿಯಂಗೆ ಆಯಸ್ಸು ಆರೋಗ್ಯ ಕೊಟ್ಟು ನೂರು ಕಾಲ ಚೆನ್ನಾಗಿರಲಿ ಅಂತ ಕೇಳ್ಕೊತೀವಿ. ನಾವು ಆ್ಯಕ್ಚುಲಿ ಚುನಾವಣೆ ಮೇಯರ್ ಮತ್ತು ಡೆಪ್ಟಿ ಮೇಯರ್ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಾವು ಆಕಾಂಕ್ಷಿ ಆಗಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ವರಿಷ್ಠರು ರಮೀಳಾ ಅವರಿಗೆ ಈ ಸ್ಥಾನವನ್ನು ತುಂಬೋದಕ್ಕೆ ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಅವರು ಬರೀ ಒಂದು ವಾರ ಅವರು ತೊಗೊಂಡಂಥ ಚುನಾವಣೆ ಗೆದ್ದಂಥ ಒಂದೇ ವಾರದಲ್ಲಿ ಅವರ ನಿಧನ ಆಗಿದೆ. ನಮಗೆಲ್ಲ ತುಂಬ ನೋವು ತಂದಿದೆ ಅಂಥ ವಿಷಯ. ಅದಾದರೆ ಈ ಒಂದು ಸ್ಥಾನವನ್ನು ನಮ್ಮ ಪಕ್ಷದಿಂದ ಯಾರಾದರೂ ಒಬ್ಬರು ತುಂಬಲೇಬೇಕಂತ ಅನಿವಾರ್ಯತೆ ಇರೋದ್ರಿಂದ ನಮ್ಮ ವರಿಷ್ಠರು ಇವಾಗ ಯಾರು ನಾವು ಯಾರು ಆಕಾಂಕ್ಷಿಗಳಿದ್ವಿ ಮೊನ್ನೆ ಎಲೆಕ್ಷನ್ ಟೈಮಲ್ಲಿ, ನಾನಿರ್ಬೋದು, ಭದ್ರೇಗೌಡರು ಇರ್ಬೋದು, ರಾಜಶೇಖರ್ ಇರ್ಬೋದು, ನಾವೆಲ್ಲರೂ ಇನ್ನೂ ಆಕಾಂಕ್ಷಿಗಳಾಗಿ ನಾವು ಒಂದು ಮನವಿನ ಕೊಡ್ತೀವಿ. ನೋಡೋಣ, ನಮ್ಮ ವರಿಷ್ಠ ಯಾರನ್ನ ತೀರ್ಮಾನ ಮಾಡ್ತಾರೋ ಅವ್ರಿಗೆ ಖಂಡಿತ ನಾವೆಲ್ಲ ಬೆಂಬಲ ಮಾಡ್ತೀವಿ. ನನ್ನ ಪ್ರಯತ್ನ ಅಂದರೆ ನಾವಿನ್ನೂ ಯಾರ ಹತ್ರ ನಾವು ಹೋಗಲಿಲ್ಲ. ಯಾಕಂದರೆ ಈ ಒಂದು ಘಟನೆ ನಡೆದು ನಮಗಿನ್ನೂ ಅದು ಜೀರ್ಣಿಸ್ಕೊಳ್ಳೋದಕ್ಕೆ ನಮಗೆ ಸರಣಾಗಿ ಆಗಿರೋದ್ರಿಂದ ನಮ್ಗೆ ಯಾರಿಗೂ ಅದು ಜೀರ್ಣಿಸ್ಕೊಳ್ಳೋದಕ್ಕೆ ನಮಗೆ ಅದು ಅನಿವಾರ್ಯ ಇದಾಗ್ಬಿಡ್ತೆ ನಮಗೆ. ಸೊ ಹಾಗಾಗಿ ಇನ್ನೂ ನಾವು ಯಾರು ಅವ್ರನ್ನ ದೊಡ್ಡವ್ರನ್ನಾಗಲಿ ಸಿ ಎಮ್ನೇ ಆಗಲಿ ನಾವು ಯಾರು ಭೇಟಿ ಮಾಡಲಿಲ್ಲ. ಇನ್ನೂ ಒಂದು ಈ ಒಂದು ಸಂದರ್ಭ ಒಂದು ಸ್ವಲ್ಪ ತಿಳಿ ಆಗಿದ ಮೇಲೆ ಹೋಗಿ ಭೇಟಿ ಮಾಡ್ಬೇಕಂತ ಅನ್ಕೊಂಡೆ. ಎಲ್ಲೋ ಒಂದು ಕಡೆ ಈಗ ಮೇಯರ್ ಅವರು ಮಹಿಳೆ ಆಗಿರೋದ್ರಿಂದ ಉಪಮೇಯರ್ ಮಹಿಳೆ ಆಗಿಯೇ ಇರಬೇಕು ಅನ್ನೋದೇನಾದ್ರು ವರಿಷ್ಠರ ಒಂದು ಅಭಿಪ್ರಾಯ ನೋಡಿದ್ರೆ ಗೊತ್ತಿಲ್ಲ. ಯಾಕಂದ್ರೆ ಇದು ಜನರಲ್ ಇರೋದ್ರಿಂದ ಯಾರಿಗಾದ್ರೂ ಕೊಡ್ಬೋದು, ಜೆಂಟ್ಸ್ಗಾದ್ರೂ ಕೊಡ್ಬೋದು, ಲೇಡೀಸ್ಗಾದ್ರೂ ಕೊಡ್ಬೋದು. ಹಾಗಾಗಿ ಒಂದು ಓಪನ್ ಜನರಲ್ ಇರೋದ್ರಿಂದ ವರಿಷ್ಠ ಮನಸ್ಸಿಗೆ ಏನು ಬರುತ್ತೋ ಅನ್ನೋದು ಅವರ ಇದರಲ್ಲಿ ಬಿಟ್ಟಿದ್ದಾರೆ. ಒಬ್ಬ ಮಹಿಳೆ ನಿಧನ ನಂತರ ಇನ್ನೊಬ್ಬ ಮಹಿಳೆ ಸ್ಥಾನ ತುಂಬಬೇಕು ಅನ್ನೋದು ನಿಮ್ಮ ವಲಯಲ್ಲಿ ಕೇಳಿ ಬರ್ತಿದ್ಯಾ? ಇಲ್ಲಿ ಕೊಟ್ಟರೆ ನಾವು ಇಬ್ಬರು ಹೆಣ್ಮಕ್ಳು ಜೊತೆಗೂಡಿ ಕೆಲಸ ಮಾಡೋದಕ್ಕೆ ಅವ್ರು ನಮಗೂ ಒಂದು ಹುಮ್ಮಸ್ಸು ಬರುತ್ತೆ. ನಾವು ಒಂದು ಒಳ್ಳೆ ಸಾಧನೆ ಮಾಡಿಬಿಟ್ಟು ಬೆಂಗಳೂರು ಸಿಟಿಗೆ ನಾವು ಒಂದು ಡಿಫ್ರೆಂಟಾಗಿ ಒಂದು ಕೊಡುಗೆ ಕೊಡಬೇಕನ್ನೋದು ನಮಗೂ ಆಸೆ ಇದೆ. ನೋಡೋಣ ಅಂತೆ ನಮ್ಮ ವರಿಷ್ಠರು ಯಾವ ಥರ ತೀರ್ಮಾನ ತೊಗೊಂತಾರೋ ಅದು ನಾವು ಬಂದರೆ. ಮೇಡಮ್, ಮಹಾನಗರ ಪಾಲಿಕೆಯಲ್ಲಿ ಪ್ರತಿ ತಿಂಗಳು ಕೌನ್ಸಿಲ್ ಮೀಟಿಂಗ್ ನಡೆಸಿತ್ತು. ಈಗ ಬರಲಾದ ಒಂದು ಸನ್ನಿವೇಶದಲ್ಲಿ ಈಗ ಈ ಮಹಾಪೌರರು ಪ್ರತಿ ಶನಿವಾರ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ, ಇದರ ಉದ್ದೇಶ ಏನು? ಇವಾಗ ನಾವು ನೋಡ್ತಾರೆ ತಿಂಗಳ ಮುಂಚೆ ಎಲ್ಲ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಲಾಸ್ಟ್ ಮೇಯರ್ ಇದ್ದಂಥವ್ರು ರೆಗ್ಯುಲರ್ ಆಗಿ ತಿಂಗಳಿಗೊಂದು ಸರಿ ಸಬ್ಜೆಕ್ಟ್ ಮೀಟಿಂಗು ಮತ್ತು ರೆಗ್ಯುಲರ್ ಮೀಟಿಂಗ್ಸ್ ಮಲಿತಿತ್ತು. ಬಟ್ ಇವಾಗ ಏನಾಗಿದೆ, ಒಂದು ಕೆಲವೊಂದು ಸಬ್ಜೆಕ್ಟ್ ಇಟ್ಕೊಂಡು ಸ್ಪೆಷಲ್ ಮೀಟಿಂಗ್ಸ್ ಅಂತ ಕರೀತಾ ಇದ್ರು. ಆದರೆ ಇವತ್ತು ಏನಾಗಿದೆ ಅಂದರೆ ಮಳೆಗಾಲ ಬರ್ತಾ ಇದೆ, ಮಾಡಲ್ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ, ಅಧಿಕಾರಿಗಳು ಅವ್ರ ಮಾತು ಕೇಳ್ತಿಲ್ಲ ಅನ್ನೋದು ಸಾಕಷ್ಟು ದೂರುಗಳು ಬರ್ತಿರೋ ಹಿನ್ನೆಲೆಯಲ್ಲಿ ಮಹಾಪೌರರು ಈ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ಅಲ್ಲಿ ಅಧಿಕಾರಿಗಳು ಕೌನ್ಸಿಲಲ್ಲಾದ್ರೂ ಅದು ಕಾರ್ಪೊರೇಟರ್ಗಳು ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆ ಇರೋದ್ರಿಂದ ನಾವು ಅವರ ಏನು ತೊಂದರೆ ಅನುಭವಿಸಿದ್ರೆ ಅದನ್ನು ಅವರು ಅಲ್ಲಿ ಚರ್ಚೆ ಮಾಡಿದಾಗ ನಾವು ಅಲ್ಲಿ ಒಂದು ಅವರಿಗೆ ಸೊಲ್ಯೂಷನ್ ಹುಡ್ಕೊಡೋಂಥ ಒಂದು ಸಾಧ್ಯತೆ ಇರುತ್ತೆ ಅಂತ ಒಂದು ನಿಟ್ಟಿನಲ್ಲಿ ಪೂಜೆ ಮಹಾಪೌರರು ಈ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ತಿಂಗಳಿಗೊಮ್ಮೆ ಮಾತ್ರ ಸಬ್ಜೆಕ್ಟ್ ಮೀಟಿಂಗ್ ನಡೆಯುತ್ತೆ. ಇದು ಬಂದು ರೆಗ್ಯುಲರ್ ಮೀಟಿಂಗ್ಸ್, ವಾರ್ಡಲ್ಲಿರೋ ಸಮಸ್ಯೆಗಳು ಇಲ್ಲ ಪರ್ಟಿಕ್ಯುಲರ್ ಆಗಿ ನಾವು ಯಾವುದನ್ನೋ ಒಂದು ಟೀಮ್ ಇಟ್ಕೊಂಡು ಟೀಮಲ್ಲಿ ಕೆಲಸ ಮಾತಾಡಬೇಕಂದ್ರೆ ಚರ್ಚೆಗಳಾಗೋದಕ್ಕೆ ಈ ಒಂದು ನಾಲ್ಕು ಮೀಟಿಂಗ್ ನಡೀತಾ ಇರುತ್ತೆ. ಮೇಡಮ್, ಈಗಾಗಲೇ ಮಳೆಗಾಲ ಪ್ರಾರಂಭ ಆಗಿ ಬಹಳಷ್ಟು ಕಡೆ ಇಲ್ಲ, ನಮ್ಮ ನನ್ನ ವಾರ್ಡಲ್ಲಿ ಸದ್ಯಕ್ಕೆ ಯಾವುದು ಆ ಥರ ಸಮಸ್ಯೆಗಳಿಲ್ಲ. ಯಾಕಂದ್ರೆ ನಮ್ಮ ರಾಜಕಾಲುವೆಗಳು ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡೋದ್ರಿಂದ ಅಂಥ ಒಂದು ಸಮಸ್ಯೆ ನಮಗೆಲ್ಲೂ ಬರ್ತಿಲ್ಲ. ಇನ್ನೊಂದು, ಇಲ್ಲಿ ಯಾವುದು ಒತ್ತುವರೆ ಆಗಿಲ್ಲ, ಇದು ಕೋರ್ ಏರಿಯಾ ಇರೋದ್ರಿಂದ ನಮ್ಗೆ ಯಾವುದು ಒಂದು ಆ ಥರ ಒಂದು ಸಂದರ್ಭಗಳು ನಮಗೆ ಕಾಣಿಸ್ತಿಲ್ಲ. ಬಟ್ ತೀರಾ ಹೆಚ್ಚು ಮಳೆ ಬಂದಾಗ ಕೆಲವೊಂದು ಎರಡು ಕಡೆ ನಮ್ಮದು ಡೌನ್ ಇರೋದಂಥ ಪ್ರದೇಶಗಳಲ್ಲಿ ಲೇಔಟ್ಗಳಲ್ಲಿ ಸ್ವಲ್ಪ ನೀರು ತುಂಬುತ್ತೆ. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ನಮ್ಮ ಕಂಟ್ರೋಲ್ ರೂಮ್ ಇದೆ ನಮ್ಮ ವಾರ್ಡಲ್ಲಿ, ವಾರ್ಡ್ ಆಫೀಸಲ್ಲಿ ಏನೇನಾದರೂ ಸಾಮಗ್ರಿಗಳು ಬೇಕೋ ಅದೆಲ್ಲ ಇದಿಟ್ಕೊಂಡು ನಾವು ಅದನ್ನು ಪ್ರಿಕಾಷನರಿ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮೇಡಮ್, ನಿಮ್ಮ ವಾರ್ಡಲ್ಲಿ ಸಮಯ ಕೇಳಿಬರ್ತಕ್ಕಂಥ ಮಾತಿನಂದರೆ ರಸ್ತೆಗಳು ತುಂಬ ಕಿರಿದಾಗಿದೆ ಮತ್ತು ನೀರಿನ ಸಮಸ್ಯೆ ಭಾಳ ಇದೆ. ಇದು ಕೋರ್ ಏರಿಯಾ ಇರೋದ್ರಿಂದ ರೋಡು ಚಿಕ್ಕದಾಗೇ ಇದೆ ಸರ್. ಇದು ರೋಡ್ ವೈಡ್ನಿಂಗ್ ಮಾಡಬೇಕನ್ನೋದು ನಮ್ಮದು ಆಲ್ರೆಡಿ ನಮ್ಮ MLA ಸಾಹೇಬರು ಓದೋ ಟರ್ಮಲ್ಲಿ ಇದ್ದಾಗಿಂದ ನಾವು ಜೊತೆಲೇ ಇರೋದ್ರಿಂದ ನಾವು ಅವಾಗಿಂದ ನಾವು ಓಡಾಡ್ಕೊಂಬಂದಿದ್ದೀವಿ. ಅದು ನಾವು ಎಷ್ಟೇ ಅವ್ರಿಗೆ ಮನವಿ ಕೊಟ್ಟರು ಇದೇನಾಗ್ತಿದೆ ಅಂದರೆ ಇಲ್ಲಿ TDR ತೊಗೊಳ್ಳೋದಕ್ಕೆ ಯಾರೇ ಒಬ್ಬ ಪಬ್ಲಿಕ್ ರೆಡಿ ಇಲ್ಲ. ಅವ್ರಿಗೆ ಕ್ಯಾಶ್ ಕಾಂಪೊಸಿಷನ್ ಬೇಕಂತ ಕೇಳ್ತಾ ಇದ್ದಾರೆ. ಅಷ್ಟೊಂದು ಕಾಂಪೊಸಿಷನ್ ಕೊಡೋದಕ್ಕೆ ನಮ್ಮ BBMPಯಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಹಣವು ನಮ್ಮ ಹತ್ರ ಇಲ್ಲ. ಹಾಗಾಗಿ ನಾವು TDR ಕೊಡೋಕ್ಕೆ ಅವ್ರು ರೆಡಿ ಇದ್ದಾರೆ, ನಮ್ಮ ಇಲ್ಲಿರೋಂಥ ಪಬ್ಲಿಕ್ಸ್ ರೆಡಿ ಇಲ್ಲ ಅದಕ್ಕೋಸ್ಕರ. ಸೊ ಅದೊಂದು ಕೋಆರ್ಡಿನೇಷನ್ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ. ಯಾಕಂದರೆ ಇಲ್ಲಿ ಮೆಟ್ರೋನ ಟ್ಯಾನಿ ರೋಡಿಂದ ಮೆಟ್ರೋ ಬೇರೆ ನಾವು ಪರ್ಮಿಷನ್ ಆಗಿದೆ, ಅಂಡರ್ಗ್ರೌಂಡ್ ಮೆಟ್ರೋ ಬರ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನೊಂದು ಕೋಆರ್ಡಿನೇಷನ್ ಮಾಡಿಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿ ರೋಡ್ ವೈಡಿಂಗ್ಗೆ ನಾವು ಪ್ರಯತ್ನ ಪಡ್ತೀವಿ. ಅದೇ ಥರ ನೀವು ನೀರಿನ ಸಮಸ್ಯೆ ಅಂತೇಳಿ, ನೀರಿನ ಸಮಸ್ಯೆ ಇವಾಗ ಏನಾಗಿದೆ ಅಂದರೆ
ಮಳೆಗಾಲದಲ್ಲಿ ಬಂದಾಗ ನೀರು ಬೋರ್ವೆಲ್ಸ್ ಎಲ್ಲ ಚೆನ್ನಾಗಿ ಓಡ್ತಾ ಇರುತ್ತೆ. ನೀರು ಮಳೆಗಾಲ ಆಗಿದ್ಮೇಲೆ ಏನಾಗಿದೆ ಇಲ್ಲಿ, ನಮಗೆ ಬೋರ್ವೆಲ್ಸ್ನ ಅವಶ್ಯಕತೆ ಜಾಸ್ತಿ ಇರುತ್ತೆ. ನಾವು ಬೋರ್ವೆಲ್ಸು ತೊಗೊಂಡಿದ್ದೀವಿ, ಪ್ಲಸ್ ನಮ್ಮದು ಟ್ಯಾಂಕರ್ ಇಟ್ಕೊಂಡು ಆ ಒಂದು ಸಂದರ್ಭದಲ್ಲಿ ನಾವು ಪೂರೈಸ್ತಿದ್ದೀವಿ. ಇಲ್ಲಿ ನಮಗೆ ಮೇನ್ ಹೌಸ್ ಅಂದರೆ ಮಲ್ಲೇಶ್ವರಮ್ಮಿಂದನೇ ಪಂಪ್ ಆಗಬೇಕಾಗುತ್ತೆ ನಮಗೆ ಕಾವೇರಿ ವಾಟರ್. ಅಲ್ಲಿ ಒಂದು ದಿವಸ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಅಲ್ಲಿ ಪಂಪಿಂಗ್ ಹೌಸ್ ಏನಾದರೂ ಕ್ಲೀನಿಂಗೋ ಇಲ್ಲ ಕರೆಂಟ್ ಇಲ್ದ್ರ ಸ್ಟಾಪ್ ಆಯಿತು ಅಂದರೆ, ನಮ್ಮ ದೇಹೊಟ್ಟಿಗೆ ನಮ್ಮ ಏರಿಯಾಗೇನೆ ಆಲ್ಮೋಸ್ಟ್ ಒಂದು ವಾರ ನೀರು ಬರೋದು ತೊಂದರೆ ಆಗೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಸಮಸ್ಯೆ ಜಾಸ್ತಿ ಆಗಿದೆ. ಈ ನಡುವೆ ಯಾಕೋ ಮಲ್ಲೇಶ್ವರಮ್ಮಲ್ಲಿ ಪಂಪಿಂಗ್ ಹೌಸಲ್ಲಿ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ನೀರಿನ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಈ ನಡುವೆ. ಮೇಡಮ್, ತಾವು ಜೆ ಡಿ ಎಸ್ ಗುಂಪಿನ ನಾಯಕಿಯಾಗಿ ಮೊನ್ನೆ ನಡೆದಂಥ ಮೇಯರ್ ಚುನಾವಣೆಯಲ್ಲಿ ಅಡ್ಡಮತದಾನ ಮಾಡಿದ್ರು ಮಂಜುನಾಥ್ ನಾರಾಯಣ ಸ್ವಾಮಿ ಮತ್ತು ದೇವದಾಸ್ ಅವರು, ಇದ್ರ ಬಗ್ಗೆ ತಾವು ಪಕ್ಷದ ವರಿಷ್ಠ ಗಮನ ಸೆಳೆದಿದ್ದೀರಾ? ಖಂಡಿತವಾಗೂ, ಯಾಕಂದರೆ ಅವತ್ತಿನ ಒಂದು ದಿವಸ ನಡೆದಂಥ ಘಟನೆ ಏನಿದೆ, ನಾವು ಯಾರೂ ನಮ್ಮ ಜೊತೆಲೇ ಇದ್ದವರು ಸರಣಾಗಿ ಯಾವ ಥರ ಅವ್ರು ಹಂಗೆ ಹೋದ್ರು ಅಂತ ಒಂದು ದಿವಸದಲ್ಲಿ ಈ ಒಂದು ಬೆಳವಣಿಗೆ ನಡೆದಿದ್ದಂಥದ್ದು. ಆ ಬೆಳವಣಿಗೆ ನಡೆದಿದ ಮೇಲೆನೂ ಇಮ್ರಾನ್ ಅವರು ವಾಪಸ್ ಬಂದರು. ಆಮೇಲೆ ಬೆಳಗ್ಗೆ ಬಂದು ತಪ್ಪಾಯಿತು ಅಂತ ಹೇಳಿ ವಾಪಸ್ ಬಂದು ನಮ್ಮ ಪಕ್ಷಕ್ಕೆ ಕೂತ್ಕೊಂಡು ನಮ್ಮ ಪಕ್ಷದ ಪರವಾಗಿ ಓಟ್ ಹಾಕಿದ್ರು. ದೇವದಾಸ್ ಮತ್ತು ಮಂಜುಳಾ ಅವರು ಸ್ವಲ್ಪ ಯಾಕೋ ಅವ್ರು ಮನಸ್ಸು ಮಾಡಲಿಲ್ಲ, ಹಂಗೂ ದೇವದಾಸರು ಒಲ್ಲದ ಮನಸ್ಸಲ್ಲೇ ಕೂತ್ಕೊಂಡು ನಮಗೆ ಓಟ್ ಹಾಕಿದ್ರು. ಬಟ್ ಮಂಜುಳಾ ಅವ್ರು ಮಾತ್ರ ನಮಗೆ ಮತವನ್ನು ಹಾಕ್ದಿರಾ, ಅವರು ಅಲ್ಲಿಂದ ಎದ್ದು ಹೋದ್ರು ಕೌನ್ಸಿಲ್ ಹಾಲಿಂದ. ಸೊ ಇದೆಲ್ಲ ನಮ್ಮ ವರಿಷ್ಠರ ಗಮನಕ್ಕಿದೆ, ಈ ಎಲ್ಲ ಗಮನಕ್ಕಿಟ್ಕೊಂಡು ಮುಂದಿನ ತೀರ್ಮಾನ ವರಿಷ್ಠರು ಮಾಡಬೇಕಾಗುತ್ತೆ. ಯಾಕಂದರೆ ಅಧ್ಯಕ್ಷರು ಮತ್ತು ವರಿಷ್ಠರೇ ಅವ್ರ ಬಗ್ಗೆ ನೋಟಿಸ್ ಕೊಡೋಂಥ ಒಂದು ರೈಟ್ಸ್ ಇರೋದ್ರಿಂದ ಸೊ ಅವರು ಅದ್ರ ಮೇಲೆ ಒಂದು ಗಮನ ಇಟ್ಟು ಇಲ್ಲ ಆ್ಯಕ್ಚುಲಿ ಎಲ್ಲರಿಗೂ ಅವ್ರು ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿದ್ದಾರೆ. ನಾಜಿಮಾ ಖಾನ್ ಅವರು ಅವತ್ತು ರಜಾ ಹಾಕಿದರು, ಅದು ಒಂದು ನೋಟಿಸ್ ಹೋಗಿದೆ. ಅವರು ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಚೆಸ್ಟ್ ಪೇನ್ ಬಂದಿತ್ತು, ಹಾಗಾಗಿ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತೇಳಿ ಅವರು ರೀಸನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರದ್ದು ಯಾವ ಥರ ಪರಿಗಣಿಸ್ತಾರೆ ಅಂತ ವರಿಷ್ಠರಿಗೆ ಬಿಟ್ಟಿದ್ದು. ಇನ್ನು ಮಿಕ್ಕಿದವರು ಯಾರೂ ಕೊಟ್ಟಿಲ್ಲ ಅಂತ ಕೇಳ್ಪಟ್ಟೆ. ಬಟ್ ಕೊಟ್ಟಿರೋ ಸಮಜಾಯಿಸಿ ಅವ್ರಿಗೆ ಸೂಕ್ತ ಅನಿಸಿದ್ರೆ ನಮ್ಮ ವರಿಷ್ಠರು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಮೇಡಮ್, ಮೊನ್ನೆ ಬಿ ಬಿ ಎಂ ಪಿ ಕೌನ್ಸಿಲ್ ಹಾಲ್ನಲ್ಲಿ ನಡೆದ ಘಟನೆ ಜನಪ್ರತಿನಿಧಿಗಳಿಗೆ ತಲೆ ಮತ್ತು ಜನಗಳು ಮತದಾರರು ಏನನ್ಬಿಟ್ಟು ಬಗ್ಗೆ ನಾವು ಏನು ಹೇಳ್ತೇವೆ? ಇಲ್ಲ, ಅವತ್ತು ನಡೆದಂಥ ಘಟನೆ ತೀರಾ ಎಲ್ಲರಿಗೂ ಬೇಸರ ತಂದಿದೆ. ಯಾಕಂದರೆ ನಾವು ಜನಪ್ರತಿನಿಧಿಗಳಾಗಿ 3 ವರ್ಷ ನಾವು ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಯಿಂದ ಕಾರ್ಪೊರೇಷನ್ ನಡೆಸ್ಕೊಂಡ್ಬಂದ್ವಿ. ಅದೇ ರೀತಿ ನಾವು ಇಂಡಿಪೆಂಡೆನ್ಸ್ ಎಲ್ಲ ಜೊತೆಲೇ ಇದ್ದರು. ಬಿ ಜೆ ಪಿ ಅವ್ರು ಮಾಡಿದಂಥ ಒಂದು ಏನು ಸಂಚಿದೆ, ಆ ಸಂಚು ಅವ್ರಿಗೆ ತಿರುಗೇಟಾಗಿದೆ ಅಷ್ಟೇ. ಅದು ಜನಗಳಿಗೆ ಜನಗಳ ಪಬ್ಲಿಕ್ಗೆ ಗೊತ್ತಾಗಿದೆ ಬಿ ಜೆ ಪಿಯವರು ಯಾವ ಥರ ಇವರು ಕನ್ನಿಂಗ್ನೆಸ್ ಅನ್ನೋದು ಯಾವ ಥರ ಇದೆ ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಅವ್ರು ಮಾಡೋಂಥ ಎಲ್ಲ ತಪ್ಪು ಕೆಲಸಗಳು ಅವರೇ ಅವರಾಗ ಅವ್ರಿಗೆ ಬಿಚ್ಚಿಟ್ಕೊಂಡಿದ್ದಾರೆ. ಇದರಿಂದ ಏನು ಪಾಠ ಕಲ್ತಿದ್ದೀರಾ ಮುಂದಿನ ಬಾರಿ ಹೇಗೆ ಲಕ್ಷ್ಯ ಬಂದಾಗ ಯಾವ ಜಾಲ ಹಾಕ್ತೀರಿ? ಖಂಡಿತವಾಗೂ, ಇವಾಗ ಇವರೇ ಇವತ್ತಿನ ನಡೆದಿದ್ದ ಏನು ಘಟನೆ ಆಯಿತು ಮೊನ್ನೆ ಚುನಾವಣೆಯಲ್ಲಿ, ಇದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಎಚ್ಚೆತ್ಕೊಂಡು ನಮ್ಮ ಪಕ್ಷದಿಂದ ನಮ್ಮ ಎಲ್ಲ 15 ಜನ 16 ಜನ ಏನಿದ್ದೀವಿ ಅವರೆಲ್ಲ ನಾವು ಪಕ್ಷದಲ್ಲಿ ನಿಷ್ಠಾವಂತರಾಗಿರೋದ್ರಿಂದ ಅವ್ರನ್ನೆಲ್ಲ ನಮ್ಮ ಒಟ್ಟಾಗೇ ಇರಬೇಕು ಅನ್ನೋದರಲ್ಲಿ ನಾವು ಒಗ್ಗೂಡ್ಕೊಂಡು ಹೋಗ್ತೇವೆ. ಈ ಬಾರಿ ಸ್ಥಾಯಿ ಸಮಿತಿಗಳಲ್ಲಿ ಹಿಂದೆ ಏನು ನೀವು 3 ಜನ 4 ಜನ ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ ಅದೇ ಮುಂದುವರಿಯುತ್ತಾ ಇಲ್ಲ ಏನಾದರೂ ಮುಂದೆ ಹೆಚ್ಚು ಕಡಿಮೆ ಆಗುತ್ತೆ? ಇಲ್ಲ, ಇವಾಗ 14 ಕಮಿಟೀಸ್ನ ನಮಗೆ ಕೊಡ್ತಾ ಇದ್ರು. ಅದೇ ರೀತಿ ಯಾವುದು 4 ಕಮಿಟಿಗಳು ನಮ್ಮ ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡಿ ಯಾವ ಕಮಿಟಿಗಳು ಚೂಸ್ ಮಾಡ್ತಾರೋ ಆ 4 ಕಮಿಟಿಗಳು ನಮಗೆ ಬರುತ್ತೆ. ಇನ್ನು ಮಿಕ್ಕಿದ್ದು ಕಾಂಗ್ರೆಸ್ ಮತ್ತು ಇಂಡಿಪೆಂಡೆನ್ಸ್ ತೊಗೊಳ್ತಾರೆ. ನಿಮ್ಮ ಕೊನೆಯದಾಗಿ ನಿಮ್ಮ ಕನಸಿನ ವಾರ್ಡ್ ಹೇಗಿರಬೇಕು ಅಂತ ನಿಮ್ಮ ಕನಸು? ಖಂಡಿತವಾಗುವಾಗ ನನ್ನ ವಾರ್ಡ್ ಸಾಕಷ್ಟು, ನಾನು ಬಂದಂಥ ಸ್ಥಳದಲ್ಲಿ ಗೆದ್ದು ಬಂದಂಥ ಸಂದರ್ಭದಲ್ಲಿ ಕಸದ ತುಂಬಾ ತೊಂದರೆಗಳಿತ್ತು. ಕಸದ ಹೆಂಗಂದರೆ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳು, ಎಲ್ಲರ ಬಂಡೆ ಆಗಿರ್ಬೋದು, ಇಲ್ಲಿ ನನ್ನ ಮನೆ ಹತ್ತಿರ ಇರುವಂಥ ಸ್ಮಶಾನ ಆಗಿರ್ಬೋದು, ಸಾಕಷ್ಟು ಬ್ಲ್ಯಾಕ್ ಸ್ಪಾಟ್ಸ್ ಇತ್ತು. ಅಂಥ ಬ್ಲ್ಯಾಕ್ ಸ್ಪಾಟ್ಗಳನ್ನೆಲ್ಲ ತೆಗೆಸಿ ಇವಾಗ ನಾವು ಸಾಕಷ್ಟು ಒಂದು ಆಲ್ಮೋಸ್ಟ್ 70-80% ಅಷ್ಟು ಕಸಗಳನ್ನ ನಾವು ಬ್ಲ್ಯಾಕ್ ಸ್ಪಾಟ್ಸ್ನ ತೆಗೆದಿದ್ದೀವಿ. ಅದೇ ರೀತಿ ಇವಾಗ ರೋಡ್ಸು, ಆಸ್ಫಾಲ್ಟಿಂಗ್ ಇರ್ಬೋದು, ಮೇನಾಗಿ ಕೇಳೋ ಜನ ರೋಡು, ನೀರು ಮತ್ತು ಕಸ, ಆ 3 ಸಮಸ್ಯೆನ ನಾವು ಕ್ಲಿಯರ್ ಮಾಡ್ಕೊಂಡು ಹೋದರೆ ಮೋಸ್ಟ್ಲಿ ನನ್ನ ವಾರ್ಡು ಒಂದು ಮಾದರಿ ವಾರ್ಡಾಗಿ ಮಾಡ್ಕೊಂತ ಒಂದು ಆಸೆ ಇದೆ. ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಮಾಡಿ ಪೂರೈಸ್ತೇನೆ.